नमस्कार रेवियू चानल गे स्वागत नानु सौख्य गांवकर बी एल संतोष आ वंदु कॉल सीक्रेट के बी एस वाई बी वाई वि कण्ण केंपायत अष्टको हिंबागिलिन राजकारणद हेळिकेय मूलक बी वाई वि तिविदिद्दु यारन्न प्रस्ताप माडिद्दु याव विचारवन्न अष्टको अमित शा आगमनद संदर्भदल्लि नडेदिरुवंत ओंदु महत्त्वद बेळवणिगे तेरेय हिंदे इंट्रेस्टिंग विचार इन सैड स्टोरी निम्मदे मिस नम चानल सब्सक्राइब माड़ी बेल बटन क्लिक अपडेट्स निम्मन्न तलुपुत्ते वीक्षकरे मोन्मोन्ने अमित शा अवर आगमनद संदर्भदल्लि मंड्य कार्यक्रम वेदिकेयल्लि विजयेंद्र इद्दरु आदरे हळे मैसूरु रणतंत्रद वेरी इंपार्टेंट हई वोल्टेज मीटिंग अल्लि अवरिगे आह्वान इरलिल्ल अन्नोदु बहळ सद्दु माड्तु माध्यमगळल्लेल्ल अदक्के विजयेंद्र ओंदु सुद्दिगोष्ठि कारेदु क्लारिटी कूड कोट्रु याकंद्रे इदु ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಪಕ್ಷದ ಒಳಗಡೆನೆ ಒಂದು ಚರ್ಚೆ ಶುರುವಾದಾಗ ಮಾಧ್ಯಮಗಳನ್ನು ಕರೆದು ವಿಜಯೇಂದ್ರ ಹೇಳ್ತಾರೆ ಆ ರೀತಿ ಏನೂ ಇಲ್ಲ ನಮ್ಮನ್ನು ಕಡೆಗಣಿಸಲಾಗ್ತಾ ಇಲ್ಲ ಅಮಿತ್ ಶಾ ಅವರಿದ್ದ ವೇದಿಕೆಯಲ್ಲೇ ನಾನು ಇದನ್ನೆಲ್ಲ ಸಭೆಗೆ ಹೋಗೋಕ್ಕೆ ತಡ ಆಯಿತು ಅಷ್ಟೇ ಹೋಗೋಕ್ಕಾಗಿಲ್ಲ ಸಮಯಕ್ಕೆ ಸರಿಯಾಗಿ ತಲುಪೋಕ್ಕಾಗಲಿಲ್ಲ ನಂಗೆ ಅಷ್ಟೇ ಅಂತ ಹೇಳುವ ಮೂಲಕ ಏನೋ ಒಂದು ಸಮಜಾಯಿಷಿ ಕೊಡ್ತಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಆದರೆ ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಬಿ ಎಸ್ ವೈ ಯಾವತ್ತೂ ಕೂಡ ತಮ್ಮ ತಂದೆಯವರು ಯಾವತ್ತೂ ಕೂಡ ಹಿಂದಿನಿಂದ ರಾಜಕಾರಣ ಮಾಡೋರಲ್ಲ ಎದುರೆದುರೇ ರಾಜಕಾರಣ ಮಾಡೋದು ಅವರ ಸ್ವಭಾವ ಕೆಚ್ಚೆದೆಯ ನಾಯಕ ಅಂತ ಹೇಳುವ ಮೂಲಕ ಬಹಳ ಸೂಕ್ಷ್ಮವಾಗಿ ಕೆಲವೊಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅವರು ಬಾಣ ಬಿಟ್ಟಿದ್ದು ಅರ್ಥ ಆಯಿತು. ಸನ್ಮಾನ್ಯ ಯಡಿಯೂರಪ್ಪನವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿ ಹಿಂದೆ ನಿಂತು ಯಾವತ್ತೂ ಕೂಡ ರಾಜಕಾರಣವನ್ನು ಮಾಡಿಲ್ಲ. ನೇರವಾಗಿ ರಾಜಕಾರಣ ಮಾಡ್ತಕ್ಕಂತ ಎದೆಗಾರಿಕೆ ಇರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಯಾಕಂದರೆ ಈ ಮೈಸೂರು ರಾಜಕಾರಣದಲ್ಲಿ ವಿಜಯೇಂದ್ರ ದೂರ ಇಡುವ ಪ್ರಯತ್ನ ಆಗ್ತಿದೆಯಾ ಅನ್ನೋ ವಿಚಾರ ಏನು ಈಗ ಅಮಿತ್ ಶಾ ಬಂದು ಹೋದ ಮೇಲೆ ಮುನ್ನೆಲೆಗೆ ಬಂದಿದೆ. ಬೇಕು ಅಂತಾನೆ ಅವರನ್ನು ಕಡೆಗಣಿಸೋದಕ್ಕೆ ಹಲವರಿಗೆ ಬಲ ತುಂಬುವಂತಹ ಒಂದು ಸೂತ್ರ ಸದ್ದಿಲ್ಲದೆ ರೆಡಿ ಆಗ್ತಿದೆ ಅನ್ನೋದು ಸಂತೋಷ್ ಕಾಲ್ ಸೀಕ್ರೆಟ್. ಅಮಿತ್ ಶಾ ಅವರು ಬಂದಿದ್ದ ಸಂದರ್ಭದಲ್ಲಿ ವಿಜಯನಗರದಲ್ಲಿ ಶಾಖಾ ಮಠವೊಂದಕ್ಕೆ ಭೇಟಿ ಕೊಡೋಕ್ಕೆ ಆಗಮಿಸಿದ ಸಂದರ್ಭ ಅಮಿತ್ ಶಾ ಅವರು ಸರ್ಪ್ರೈಸ್ ವಿಸಿಟ್ ಅನ್ನೋ ರೀತಿ ಸೋಮಣ್ಣ ಅವ್ರ ಮನೆಗೆ ಹೋಗ್ತಾರೆ. ವಿ ಸೋಮಣ್ಣ ಅವ್ರ ಮನೆಗೆ ಚಾಮರಾಜನಗರ ಉಸ್ತುವಾರಿ ಸಚಿವರೂ ಆಗಿರುವ ಬಿಜೆಪಿಯ ಹಿರಿಯ ನಾಯಕ ವಿ ಸೋಮಣ್ಣ ಅವರ ಮನೆಗೆ ಸರ್ಪ್ರೈಸ್ ವಿಸಿಟ್. ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ ಅಂತ ಹೇಳ್ತಾ ಇರೋದು. ಸೋಮಣ್ಣ ಅವರ ಮೂಲಗಳಿಂದ ಸಿಕ್ತಿರೋ ಮಾಹಿತಿಯ ಪ್ರಕಾರ ಸೋಮಣ್ಣ ಅವ್ರಿಗೂ ಮಾಹಿತಿ ಇರಲಿಲ್ಲ. ಸಂತೋಷ್ ಅವರು ಕಡೆ ಕ್ಷಣದಲ್ಲಿ ಕಾಲ್ ಮಾಡ್ತಾರೆ ವಿ ಎಲ್ ಸಂತೋಷ್ ಅವರು ಸೋಮಣ್ಣ ಅವ್ರಿಗೆ ಈ ಥರ ಅಮಿತ್ ಶಾ ಬರ್ತಿದ್ದಾರೆ ನಿಮ್ಮ ಮನೆಗೆ ಅಂತ. ಅವ್ರಿಗೂ ಸರ್ಪ್ರೈಸ್ ಆಯಿತು ಅನ್ನೋದು ವಿ ಜೆ ಪಿ ಅವರು ಹೇಳ್ತಿರೋ ವಿಚಾರ. ಅಷ್ಟರ ಮಟ್ಟಿಗೆ ಇದು ಸಡನ್ ಆಗಿ ಪ್ಲ್ಯಾನ್ ಆಗಿತ್ತ? ಸಂತೋಷ್ ಅವರು ಅಮಿತ್ ಶಾ ಅವ್ರಿಗೆ ಕೊಟ್ಟ ಸಲಹೆಯ ಕಾರಣದಿಂದಾಗಿ ಸೋಮಣ್ಣ ಅವ್ರ ಮನೆಗೆ ವಿಸಿಟ್ ಮಾಡಿದ್ರ ಅಮಿತ್ ಶಾ? ಯಾಕಂದರೆ ಸೋಮಣ್ಣ ಅವರೇ ಆಹ್ವಾನ ಕೊಟ್ಟಿದ್ರು ಅಥವಾ ಇನ್ಯಾವ ದೊಡ್ಡ ನಾಯಕ ಆಹ್ವಾನ ಕೊಟ್ಟಿದ್ರು ಅಮಿತ್ ಶಾ ಅವರು ಹೋಗಲೇಬೇಕಂತಿಲ್ಲ. ಅವರು ಹೋಗೋ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತಾ ಇತ್ತು. ಯಾರ್ದೋ ಒಬ್ಬರು ಮನೆಗೆ ಹೋಗಿಬಿಟ್ರೆ ಏನು ಸಂದೇಶ ಹೋಗುತ್ತೇನೋ ಕಾರಣಕ್ಕೆ ಇಲ್ಲಿ ಹೋಗಿದ್ದಾರೆ. ಅದು ಕೂಡ ಸೋಮಣ್ಣ ಅವ್ರಿಗೆ ಗೊತ್ತಿಲ್ಲದೆ ಈ ಮೀಟಿಂಗ್ ಆ ಭೇಟಿ ಫಿಕ್ಸ್ ಆಗುತ್ತೆ ಅಂದರೆ ಸಂದೇಶ ಹೋಗಲಿ ಅನ್ನೋದೇ ಇಲ್ಲ ಉದ್ದೇಶ ಅನ್ನೋದು ಕ್ಲಿಯರ್ ಆಗುತ್ತೆ. ಅದು ಕೂಡ ಸಂತೋಷ್ ಅವರ ಕಾಲ್ ಬಂದ ನಂತರ ಸೋಮಣ್ಣ ಅವ್ರಿಗೆ ಮಾಹಿತಿ ಸಿಕ್ಕ ಬಳಿಕ ಅಮಿತ್ ಶಾ ಅವರ ಆಗಮನ ಆಗತ್ತೆ. ಚಾಮರಾಜನಗರ ಹಳೆ ಮೈಸೂರು ಭಾಗದಲ್ಲಿ ತಕ್ಕ ಮಟ್ಟಿಗೆ ತನ್ನ ಪ್ರಭಾವ ಸಮುದಾಯದ ಮೇಲೆ ಇರಿಸ್ಕೊಂಡಿರುವಂಥ ಮಠಗಳಲ್ಲಿ ಒಳ್ಳೆ ವಿಶ್ವಾಸವನ್ನು ಗಳಿಸಿರುವಂಥ ಸೋಮಣ್ಣ ಅವ್ರಿಗೆ ಯಾಕೆ ಬಲ ತುಂಬೋ ಕೆಲಸ ಆಗ್ತಿದೆ? ಹಾಗಾದರೆ ನಾವೊಂದು ವಿಚಾರ ನೆನಪು ಮಾಡ್ಕೊಳ್ಬಹುದು. ಅಮಿತ್ ಶಾ ಅವರು ಪಕ್ಷದ ಪ್ರಮುಖರ ಜೊತೆಗೆ ಮಾತನಾಡುವಾಗ 6 ಕ್ಷೇತ್ರಗಳ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾರೆ. ಅದನ್ನು ಪ್ರತ್ಯೇಕವಾಗಿ ಹೆಸರು ತಗೊಂಡು ಮಾತಾಡ್ತಾರೆ. ಇಲ್ಲಿ ಹೊಸದಾಗಿ ಖಾತೆ ತೆರೆಯಬೇಕು ಅಂತ. ಚಾಮರಾಜನಗರದಲ್ಲಿ ಬಿ ಜೆ ಪಿ ಇರೋದು ಬಿಟ್ಟು ಇನ್ನು ಉಳಿದಂಥ 3 ಗೆದ್ಕೊಳ್ಬೇಕು, 4-4 ಬಿ ಜೆ ಪಿ ತೆಕ್ಕೆಗೆ ಬೀಳುತ್ತೆ ಈ ಬಾರಿ, ಅವಕಾಶ ಇದೆ ಅನ್ನೋ ರಿಪೋರ್ಟ್ ಇದೆ. ಅಲ್ಲಿ ಯಾವ ಕಾರಣಕ್ಕೂ ಮೈಮರಿಬೇಡಿ ಅಂತ ಹೇಳ್ತಾರೆ. ಚಾಮರಾಜನಗರ ಒತ್ತು ಹೇಳ್ತಾರೆ. ತುಮಕೂರು ಮತ್ತು ರಾಮನಗರದ ಕೆಲ ಕ್ಷೇತ್ರಗಳ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ಚಾಮರಾಜನಗರ ಉಸ್ತುವಾರಿಯನ್ನು ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಮೇರು ನಾಯಕ ಯಡಿಯೂರಪ್ಪನವರ ಗೈರು ಬಿ ವೈ ವಿ ಸಭೆಗೆ ಆಹ್ವಾನ ಇಲ್ಲ. ಸೊ ಈ ಹೊತ್ತಲ್ಲಿ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಏನು ಭವಿಷ್ಯ ಕಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಓಡಾಡ್ತಿದ್ದಾರೆ. ಮತ್ತು ತನ್ನದೇ ಆದ ಅಭಿಮಾನಿ ಬಳಗ ಸಮುದಾಯದಲ್ಲಿ ವಿಶ್ವಾಸ ಗಳಿಸಿ ಪ್ರಭಾವಿ ನಾಯಕನಾಗಬೇಕು, ವರ್ಚಸ್ವಿಯಾಗಬೇಕು, ತಂದೆಯಂತೆ
ಸಮುದಾಯ ತನ್ನ ಬೆನ್ನಿಗೆ ನಿಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿ ಏನಿದ್ದಾರೆ ವಿಜಯೇಂದ್ರ ಆ ಪ್ರಯತ್ನಕ್ಕೆ ಕೊಡಲಿ ಏಟು ಕೊಡುವಂತ ಒಂದು ದೊಡ್ಡ ಪ್ರಯತ್ನ ಬೇರೆ ಬೇರೆ ನಾಯಕರಿಗೆ ಬಲ ತುಂಬುವ ಮೂಲಕ ನಡೆಯತಾ ಇದೆಯಾ ನಮಗೆ ಒಬ್ಬರೇ ನಾಯಕರನ್ನ ನೆಚ್ಚಿಕೊಂಡು ಅಥವಾ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ಹಾಕೊಂಡು ಕೂತ್ಕೊಳ್ಳೋ ಬದಲು ಇದೇ ಸಮುದಾಯದ ಬೇರೆ 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 ನಾಯಕರನ್ನ ನಾವು ಗಟ್ಟಿಗೊಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಡಿಯೂರಪ್ಪನವರು ಇಲ್ಲದೇನೂ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರವನ್ನು ಮತ್ತೊಮ್ಮೆ ಬಿ ಎಸ್ ವೈ ಶತ್ರುಪಾಳೆಯ ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಯಾಕಂದರೆ ಯಡಿಯೂರಪ್ಪನವ್ರು ಬೇಕೇ ಬೇಕು ಅಂತ ಇದ್ದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಟಾರ್ಗೆಟ್ ರೀಚ್ ಆಗೋದಕ್ಕೆ ಯಡಿಯೂರಪ್ಪನವರು ಇರಲಿ ಅನ್ನೋ ಒಂದು ಮಾತು ಹೇಳಿದರು ಕೂಡ ಅಮಿತ್ ಶಾ ಅವರು ಅಥವಾ ಪಕ್ಷದ ಒಳಗಡೆ ಅಂತ ನಿರ್ಧಾರ ಆಗಿದ್ದರೆ ಅವರು ವಿದೇಶ ಪ್ರವಾಸ ಮಾಡೋದನ್ನು ತಡೆಯಬಹುದಿತ್ತು. ಒಂದೇ ಒಂದು ಮಾತು ಯಡಿಯೂರಪ್ಪನವರು ಉಳ್ಕೊಳ್ತಾ ಇದ್ರು. ಆದರೆ ಹೋಗ್ತಾರಾ ಹೋಗಲಿ ಅನ್ನೋ ರೀತಿಯಲ್ಲಿ ಅವರು ಹೋಗೋದನ್ನೇ ಕಾಯ್ಕೊಂಡಿದ್ದ ರೀತಿಯಲ್ಲಿ ಕಂಡುಬಂತು ಈ ಒಂದು ಬೆಳವಣಿಗೆ. ಅವರು ಇಲ್ಲದ ಸಮಯದಲ್ಲಿ ಇಲ್ಲಿ ವಿಜಯೇಂದ್ರಗೆ ಆಹ್ವಾನ ಇಲ್ಲದೆ ಇರೋದು, ಸೋಮಣ್ಣನವರ ಮನೆಗೆ ಹೋಗಿ ಅಮಿತ್ ಶಾ ಅವರು ಭೇಟಿ ಮಾಡಿ ಬಂದಿರೋದು, ಅದು ಕೂಡ ಆ ಒಂದು ಕಾಲ್ ಬಳಿಕ ಕನ್ಫರ್ಮ್ ಆಗುತ್ತೆ ವಿಸಿಟ್. ಇದೆಲ್ಲವೂ ವಿಜಯೇಂದ್ರಗೆ ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಇದು ವಿಜಯೇಂದ್ರಗೆ ಅನ್ನೋದಕ್ಕಿಂತ ಯಡಿಯೂರಪ್ಪಗೆ ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್, ಅವರ ಪ್ಲ್ಯಾನನ್ನು ತಲೆಕೆಳಗು ಮಾಡುವಂಥ ಲೆಕ್ಕಾಚಾರ ಚುನಾವಣೆ ಹೊತ್ತಲ್ಲಿ ಮತ್ತಷ್ಟು ಗಟ್ಟಿ ಆಗ್ತಿದೆ ಅನ್ನೋದೀಗ ಕ್ಲಿಯರ್ ಆಗ್ತಿದೆ. ಮಿಶ್ರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.